ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಅನ್ನೋದನ್ನು ನೀವು ಯಾವತ್ತೂ ಮರಿಬೇಡಿ. ಕಾಲು ಕೆಳಗೆ ಇರೋ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಧೂಳಿನ ಬೆಲೆ. ಹಾಗೆ ಯಾರನ್ನು ಕೇವಲವಾಗಿ ನೋಡಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ಗೌರವ ಇದ್ದೇ ಇರುತ್ತೆ. ಅದು ಗೊತ್ತಾಗೋದು ಸಮಯ ಬಂದಾಗಲಿ. ಮೂರು ಹೊತ್ತು ಊಟ ಇಲ್ಲದೇ ಇದ್ದರೂ ಜೀವನ ನಡೆಯುತ್ತೆ. ಕೋಟಿ ಕೋಟಿ ಆಸ್ತಿ ಇಲ್ಲದೇ ಇದ್ದರೂ ಜೀವನ ನಡೆಯುತ್ತೆ. ಇರೋದಕ್ಕೆ ಭವ್ಯ ಬಂಗಲೆ ಇಲ್ಲದೇ ಇದ್ದರೂ ಕೂಡ ಜೀವನ ನಡೆಯುತ್ತೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇದ್ದರೆ ಜೀವನ ನಡೆಯೋದಿಲ್ಲ. ಜಗತ್ತಿಗೆ ನಮ್ಮನ್ನು ಪರಿಚಯಿಸುವವಳು ತಾಯಿ, ಜಗತ್ತನ್ನೇ ನಮಗೆ ಪರಿಚಯಿಸುವವನು ತಂದೆ. ಆದ್ದರಿಂದ ಈ ಇಬ್ಬರನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೋಯಿಸಬೇಡಿ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದಿಲ್ಲ. ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಈಗ ತಾನೇ ಜನಿಸಿದ ಮಗುವಿನ ಅಳು ಮತ್ತು ನಗು. ಇವೆರಡು ಶೂನ್ಯ ಸಂತೋಷ, ಶೂನ್ಯ ದುಃಖ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲ. ಹೀಗೆ ಅರಿತ ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆಯಾಗತ್ತೆ. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಅದು ಹೋಗಿ ಮುಟ್ಟಿಯೇ ತೀರತ್ತೆ. ಒಂದು ಕ್ಷಣ ನೋವಾದರೂ ಮನಸ್ಸಲ್ಲಿಟ್ಕೊಳ್ಳದೆ ಅಲ್ಲೇ ಮರೆತು ಮತ್ತೆ ಮಾತನಾಡುವುದೇ ನಿಜವಾದ ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ. ಯಾಕಂದರೆ ಪ್ರತಿ ಪ್ರೀತಿ ಸ್ನೇಹ ಸಂಬಂಧದಲ್ಲೂ ಮುನಿಸು, ಕೋಪ, ಜಗಳ ಎಲ್ಲವೂ ಇದ್ದದ್ದೆ. ಹೀಗಿದ್ರೇ ಮಾತ್ರ ಸಂಬಂಧಗಳು ಗಟ್ಟಿಯಾಗೋದು. ಬದುಕು ಅನ್ನೋ ಹೊಲದಲ್ಲಿ ಸಮಸ್ಯೆಯನ್ನು ಕಳೆ ಬೆಳೆಯುತ್ತಲೇ ಇರುತ್ತೆ ಗೆಳೆಯರೇ. ಹಾಗಂತ ಹೊಲ ಬಿಟ್ಟು ಹೋಗಬೇಡಿ. ಕಳೆ ಕೀಳುವ ಕಲೆ ಕಲಿತು ಬಾಳಬೇಕು ಅಷ್ಟೇ. ಬಿದ್ದಾಗ ಕೈ ಹಿಡಿದು ನಡೆಸುವವರನ್ನು, ಕಣ್ಣೀರು ಬಂದಾಗ ಕಣ್ಣೀರು ಒರೆಸುವವರನ್ನು, ಹಸಿದಾಗ ಅನ್ನ ನೀಡುವವರನ್ನು, ದುಃಖದಲ್ಲಿದ್ದಾಗ ಸಂತೋಷ ಪಡಿಸುವವರನ್ನು ನಾವು ಎಂದಿಗೂ ಕಳ್ಕೋಬಾರ್ದು. ಯಾಕಂದರೆ ಇವರೇ ನಮ್ಮ ಜೀವನದ ನಿಜವಾದ ನೆಂಟರು. ನಿಮ್ಮನ್ನು ಅತಿ ಕೀಳಾಗಿ ನೋಡಿದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಬೇಕು ಅಂದರೆ ನೀವು ಈ ಎರಡು ಕೆಲಸಗಳನ್ನು ಸರಿಯಾಗಿ ಚಾಚು ತಪ್ಪದೆ ಮಾಡಿ ನೋಡಿ. ಆಗ ನಿಮ್ಮ ಬೆಲೆ ಅವರಿಗೆ ಸರಿಯಾಗಿ ಅರ್ಥ ಆಗತ್ತೆ. ಬನ್ನಿ ಹಾಗಾದರೆ ಆ ಎರಡು ಕೆಲಸಗಳು ಯಾವುವು ಅಂತ ನೋಡೋದಾದರೆ, ನಿಮ್ಮನ್ನು ಕೀಳಾಗಿ ನೋಡಿದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಯಾರ ಮೇಲೂ ನಂಬಿಕೆ ಇಡಬಾರ್ದು. ಹೌದು, ಸ್ಪರ್ಧೆ ಇಲ್ಲದ ಗೆಲುವು, ಕಷ್ಟಪಡದೆ ಸಿಗುವ ಹಣ, ನಂಬಿಕೆ ಇಲ್ಲದ ಸಂಬಂಧ ಎಂದೆಂದಿಗೂ ಜೀವನದಲ್ಲಿ ತೃಪ್ತಿಯನ್ನು ಕೊಡುವುದಿಲ್ಲ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಯಾರನ್ನು ನಂಬೋದಕ್ಕೆ ಹೋಗಬೇಡಿ. ಅವರಿಲ್ಲದೆ ನಾನಿಲ್ಲ, ಅವರಿಲ್ಲದೆ ಬದುಕಿಲ್ಲ ಅನ್ನೋದೆಲ್ಲ ನಮ್ಮ ಭ್ರಮೆಯಷ್ಟೇ. ಯಾರು ಇದ್ದರೂ ಇಲ್ಲದೆ ಇದ್ದರೂ ಈ ಜೀವನ ಸಾಗೇ ಸಾಗತ್ತೆ. ನಾವು ಮುಂದೆ ಹೋಗಲೇಬೇಕು. ಬದುಕಿನಲ್ಲಿ ಬದಲಾವಣೆ ಅನಿವಾರ್ಯ ಅಲ್ಲ, ಬದಲಾವಣೆಯೇ ಬದುಕು ಅನ್ನೋದನ್ನು ಮರಿಬಾರ್ದು. ಜೀವನದಲ್ಲಿ ತಪ್ಪು ಹೆಜ್ಜೆ ಇಡೋದು ಸಹಜ. ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗೋದಕ್ಕಿಂತ ಮುಂದೆ ತಪ್ಪಾಗದಂತೆ ಎಚ್ಚರಿಕೆಯಿಂದ ನಡೆದುಕೊಳ್ಳೋದು ಉತ್ತಮ. ಸೋಲು ಎಂದರೆ ಸಾವಲ್ಲ ಫ್ರೆಂಡ್ಸ್. ಇನ್ನೊಮ್ಮೆ ಪ್ರಯತ್ನಿಸಲು ಅವಕಾಶವಿದೆ. ಆದರೆ ಜೀವನ ಹಾಗಲ್ಲ, ಅದು ಒಮ್ಮೆ ಮಾತ್ರ ಅನುಭವಿಸಲು ಸಿಕ್ಕ ಅವಕಾಶ. ಅದನ್ನು ಸಮರ್ಥವಾಗಿ ಬಳಸ್ಕೋಬೇಕು. ಯಾರೇ ನಿಮ್ಮನ್ನು ಕೀಳಾಗಿ ಕಂಡರೂ ಅವರ ಮೇಲೆ ಯಾವತ್ತೂ ಮತ್ತೊಂದು ಸಲ ನಂಬಿಕೆ ಇಡೋಕ್ಕೆ ಹೋಗಬೇಡಿ. ಅವರು ನಿಮಗೆ ಕಲಿಸಿ ಹೋದ ಅತ್ಯುತ್ತಮ ಪಾಠ ಎಂದು ನೀವು ನಿಮ್ಮ ಮನಸ್ಸಿಗೆ ಅನ್ಕೋಬೇಕು. ಕಳೆದ ಸಂಗತಿಗಳನ್ನು ನೆನೆದು ದುಃಖಿಸುವುದರಿಂದ ಪ್ರಯೋಜನ ಇಲ್ಲ. ಬದಲಾಗಿ ಅದು ಇಂದಿನ ಸಂತೋಷವನ್ನು ಕಳೆಯದಂತೆ ಬಂದಿದ್ದನ್ನು ಎದುರಿಸುವ ವಿಶ್ವಾಸವನ್ನು ಹೊಂದುವಂತೆ ಮಾಡುತ್ತೆ. ಸಮಯ, ಅಧಿಕಾರ, ಹಣ ಹಾಗೂ ಶರೀರ ನಮಗೆ ಜೀವನದ ಎಲ್ಲ ಸಮಯಗಳಲ್ಲೂ ನಮ್ಮ ಪರವಾಗಿರೋದಿಲ್ಲ. ಆದರೆ ಪ್ರಾಮಾಣಿಕತೆ, ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸುಗಳು ಯಾವಾಗಲೂ ನಮ್ಮ ಪರವಾಗಿಯೇ ಇರುತ್ತೆ. ಎಷ್ಟೇ ಬೆಲೆ ಬಾಳುವ ವಸ್ತು ಆದರೂ ಅದರ ಅವಶ್ಯಕತೆ ಇರುವ ತನಕ ಅದು ಬೇಕಾಗಿರುತ್ತೆ. ಅದರ ಅಗತ್ಯ ಇಲ್ಲ ಅಂದರೆ ಅದನ್ನು ನಮ್ಮ ಹತ್ತಿರ ಇಟ್ಕೊಳ್ಳೋದಕ್ಕೂ ಕೂಡ ಜನ ಇಷ್ಟಪಡೋದಿಲ್ಲ. ಹಾಗೆ ಎಷ್ಟೇ ಪ್ರೀತಿಸಿದವರಾದರೂ ನಮ್ಮ ಅಗತ್ಯ ಇಲ್ಲ ಅಂದರೆ ನಮ್ಮನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಉಪಯೋಗ ಇಲ್ಲ ಅಂತ ನಿಮ್ಮನ್ನು ಕೀಳಾಗಿ ಕಾಣುವ ಚಂದ್ರ ಮುಂದೆನೇ ನೀವು ಧೈರ್ಯದಿಂದ ಬದುಕಬೇಕು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ಯಾರ ಮೇಲೂ ನಂಬಿಕೆ ಇಡದೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಆತ್ಮವಿಶ್ವಾಸದಿಂದ ಛಲದಿಂದ ಬದುಕು ತೋರಿಸ್ಬೇಕು. ಕಣ್ಣಿನ ದೃಷ್ಟಿ ಚೆನ್ನಾಗಿದ್ದರೆ ಪ್ರಪಂಚ ಸುಂದರವಾಗಿ ಕಾಣುತ್ತೆ.
ದೂರದೃಷ್ಟಿ ಚೆನ್ನಾಗಿದ್ದರೆ ನಿಮ್ಮ ಜೀವನ ಮುದ್ದಾಗಿರುತ್ತೆ. ಹೃದಯದ ಭಾವನೆಗಳು ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ವಿಶಾಲವಾಗಿರುತ್ತೆ. ಯಾರ ಬಗ್ಗೆನೂ ಚಿಂತಿಸಿ ಕೊರಗೋ ಅಯೋಗತ್ಯವಿಲ್ಲ. ನಿಮ್ಮ ಹೆತ್ತವರನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚಿಸಬೇಡಿ. ಯಾಕಂದರೆ ಇಲ್ಲಿ ನಿಮ್ಮ ಬಗ್ಗೆ ಯಾರೂ ಯೋಚಿಸುವುದಿಲ್ಲ. ಬುದ್ಧಿವಂತರ ಮಾತು ಕೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಅನುಭವಸ್ಥರ ಮಾತು ಖಂಡಿತವಾಗಲೂ ಕೇಳಬೇಕು. ಅತಿಯಾದ ದ್ವೇಷವನ್ನು ಮನದಲ್ಲಿ ಇರಿಸಿಕೊಳ್ಬೇಡಿ, ಯಾಕಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ವಾಸ ಮಾಡೋದಿಲ್ಲ. ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಅತಿ ಮುಖ್ಯವಾದ ಕೆಲಸ ಏನು ಅಂದರೆ, ನಿಮ್ಮನ್ನು ಕೀಳಾಗಿ ನೋಡಿದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಅವರ ಮುಂದೆಯೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಿ ಛಲದಿಂದ ಅವರ ಮುಖಕ್ಕೆ ಹೊಡೆದ ಹಾಗೆ ಮಾಡಬೇಕು. ಹೌದು, ಮನುಷ್ಯನ ದೇಹದಲ್ಲಿ ಅತಿ ಭಾರವೇನಾದರೂ ಇದ್ದರೆ ಬೇರೇನೂ ಅಲ್ಲ, ಅದು ಅಹಂಕಾರ. ಆ ಭಾರವನ್ನು ಹೊತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋತ್ಬಿಡ್ತಾರೆ. ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ತೆಗೆದು ಪಕ್ಕಕ್ಕಿಡ್ತಾರೋ ಅವರು ಜೀವನದಲ್ಲಿ ಗೆಲ್ತಾರೆ. ನಿಮ್ಮನ್ನು ಕೀಳಾಗಿ ಕಂಡವ್ರಿಗೂ ಕೂಡ ನೀವು ಮಾಡಬೇಕಾಗಿರೋ ಕೆಲಸ ಇದೆ. ಅವರ ಅಹಂಕಾರ ಮುರಿಬೇಕು ಅಂದರೆ ನೀವು ಅವ್ರ ಮುಂದೆಯೇ ಛಲದಿಂದ ಗೆಲ್ಲಬೇಕು. ಅವ್ರ ಮುಂದೆಯೇ ಎಚ್ಚೆತ್ತು ಛಲದಿಂದ ಹೋರಾಡಿ ಗೆಲ್ಲಬೇಕು. ಜೀವನದಲ್ಲಿ ಅವರು ನಿಮಗೆ ಮಾಡಿರುವಂತಹ ಅನ್ಯಾಯವನ್ನು ನೀವು ಪಕ್ಕಕ್ಕಿಡಬೇಕು. ಆಗ ಮಾತ್ರ ನೀವು ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಬೇಕೆನಿಸಿದ್ದೆಲ್ಲ ಪಡೆದುಕೊಂಡರೆ ಅದು ಯಶಸ್ಸು, ಪಡೆದಷ್ಟನ್ನೇ ಅನುಭವಿಸಿದರೆ ಅದು ಆನಂದ, ಇರುವುದರಲ್ಲಿಯೇ ಸುಖವಿದ್ದರೆ ಅದು ನೆಮ್ಮದಿ, ಇರುವುದೆಲ್ಲವನ್ನೂ ಬಿಟ್ಟು ಬಿಟ್ಟರೆ ಅದು ಸಂತೃಪ್ತಿ. ಕಷ್ಟಗಳು ಬರುವುದು ನಿಮ್ಮನ್ನು ನಾಶ ಮಾಡಲು ಅಲ್ಲ ಫ್ರೆಂಡ್ಸ್, ನಿಮ್ಮೊಳಗಿರುವ ವ್ಯಕ್ತಿಯನ್ನು, ನಿಮ್ಮೊಳಗಿರುವ ವ್ಯಕ್ತಿತ್ವವನ್ನು, ನಿಮ್ಮೊಳಗಿರುವ ಶಕ್ತಿಯನ್ನು ಅರ್ಥ ಮಾಡಿಸೋದಕ್ಕೆ, ನೀವು ಮಡಿಯದ ವ್ಯಕ್ತಿತ್ವ ಎಂಬುದನ್ನು ನಿಮಗೆ ಮನವರಿಕೆ ಮಾಡುವುದಕ್ಕೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಸೋತವನನ್ನು ನೋಡಿ ಯಾಕೆ ನಗ್ತೀರಾ? ಸೋಲು ಅವನ ತಪ್ಪಲ್ಲ, ಸಮಯ ಸಂದರ್ಭ ಅವನ ಜೀವನದಲ್ಲಿ ಸೋಲುವಂತೆ ಮಾಡುತ್ತೆ. ಸೋತವನನ್ನು ನೋಡಿ ನಗುವುದಕ್ಕಿಂತ ಸೋತವರನ್ನು ಸಂತೈಸಿ, ಗೆದ್ದವರನ್ನು ಹೊಗಳೋದಕ್ಕಿಂತ ಸೋತವರನ್ನು ಸಮಾಧಾನ ಮಾಡಿ. ಅದುವೇ ಜೀವನದ ನಿಜವಾದ ತತ್ವ. ಸತ್ಯ ಎಂಬುದು ತಲೆಬಾಚುವ ಬಾಚಣಿಕೆಯಂತೆ, ಇದನ್ನು ಅಧಿಕ ಪಕ್ಷ ಜನರು ಪೋಳು ತಲೆಯವರಾದ ನಂತರ ಪಡ್ಕೋತಾರೆ. ಇದುವೇ ನಿಜವಾಗಲೂ ಜೀವನ. ಈ ಎರಡು ಕೆಲಸಗಳನ್ನು ನೀವು ಸರಿಯಾಗಿ ಚಾಚು ತಪ್ಪದೆ ಮಾಡಿದರೆ ನಿಮ್ಮನ್ನು ಅತಿಯಾಗಿ ಕೀಳಾಗಿ ಕಂಡವರಿಗೆ ನಿಮ್ಮ ಬೆಲೆ ಸರಿಯಾಗಿ ಅರ್ಥ ಆಗುತ್ತೆ. ನಿಮ್ಮ ಕೈಯಲ್ಲಿರುವ ಜ್ಞಾನ ಭಂಡಾರವನ್ನು ಪ್ರಜ್ಞಾಪೂರ್ವಕವಾಗಿ ಓದಿದವನು ಮತ್ತೊಬ್ಬನ ಕೈಯಲ್ಲಿ ತನ್ನ ಸಂಪಾದನೆಯನ್ನು ಕೊಟ್ಟು ಬಿಡುವುದಕ್ಕೆ ಸಮಾನವಾಗಿರುತ್ತೆ. ಹಸಿದವನಿಗೆ ಕೊಟ್ಟ ಆಹಾರ, ಸಿರಿವಂತನಿಗೆ ನೀಡಿದ ದುಡ್ಡು, ಸಾಗರಕ್ಕೆ ಬಿದ್ದ ಮಳೆ ಯಾವಾಗಲೂ ವ್ಯರ್ಥನೆ. ದರಿದ್ರನಿಗೆ ಬಂದ ಯೌವನ, ಮುರಿದು ಹೋದ ಮನಸ್ಸು ಮತ್ತೆ ಒಂದುಗೂಡುವುದು ಅಸಾಧ್ಯ. ಇತರರು ಎಸೆದ ಕಲ್ಲುಗಳಿಂದಲೇ ಯಾರು ಪಾಯ ಕಟ್ಕೋತಾರೋ ಅವರೇ ನಿಜವಾಗಿಯೂ ಯಶಸ್ವಿಗಳಾಗಿರ್ತಾರೆ. ಕೊನೆಗೊಂದು ಮಾತು, ಬೆಟ್ಟದಂತಹ ಕಷ್ಟಗಳೇ ಬಂದರೂ ನೀವು ಯಾವುದಕ್ಕೂ ಭಯ ಪಡಬೇಡಿ. ನುಗ್ಗಿ ಹೊಡೆಯುವ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಯಾರಿಗೂ ಹೆದರಬೇಕಾಗಿರುವ ಅವಶ್ಯಕತೆ ನಿಮಗಿಲ್ಲ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮುತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ನೀವು ಒಂದು ವೇಳೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.